ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸವತ್ತಿ ನಾವು ಹಾಕೋ ಹೊಸ ವಿಡಿಯೋಗಳನ್ನು ನೀವು ಬೇಗ ಪಡೆದುಕೊಳ್ಳಬಹುದು. ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಈ ಟ್ರಿಕ್ಸ್ ನಿಮಗೆ ಗೊತ್ತಿದ್ರೆ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ರೆ, ಗೊತ್ತಿಲ್ಲ ಅಂದರೆ ಈ ಫಸ್ಟ್ ಟೈಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಹತ್ರ ಮೊಬೈಲ್ ಇರುತ್ತೆ ಸ್ನೇಹಿತರೆ, ಮೊಬೈಲಲ್ಲಿ ನಿಮಗೆ ಸಾಕಷ್ಟು ಫೀಚರ್ ಕೂಡ ಇರುತ್ತೆ. ಅಂದರೆ ಸ್ಕ್ರೀನ್ ಟಚ್, ಅಂದರೆ ಸ್ಕ್ರೀನ್ ಶಾರ್ಟ್ ತೆಗೆಯೋದು ಮತ್ತು ವಾಲ್ಯೂಮ್ ಬಟನ್ನಲ್ಲಿ ಹೊಸ ಟ್ರಿಕ್ಸ್ ಬಗ್ಗೆ ನಾವು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಮತ್ತು ಈ ಟ್ರಿಕ್ಸಲ್ಲಿ ಟಾರ್ಚ್ ಕೂಡ ಹಚ್ಚಬೋದು ಕೂಡ, ಅದು ಹೇಗೆ ಅಂತ ಸ್ನೇಹಿತರೆ ನೋಡ್ಬೋದು. ನಿಮ್ಮ ಫೋನಲ್ಲಿ ವಾಲ್ಯೂಮ್ ಬಟನ್ ಕೂಡ ಇರುತ್ತವೆ, ಆ ವಾಲ್ಯೂಮ್ ಬಟನ್ ಬಳಸಿಕೊಂಡು ನೀವು ನಿಮ್ಮ ಟಾರ್ಚನ್ನು ಆಫ್ ಮಾಡೋದಾಗಿದ್ದರೆ ಆನ್ ಮಾಡೋದಾಗಿರ್ಬೋದು, ಮತ್ತು ಹಾಗೆ ಸ್ಕ್ರೀನ್ ಶಾರ್ಟ್ ತೆಗೆಯೋದಾಗಿರ್ಬೋದು, ಹಾಗೆ ಹಲವಾರು ಅಪ್ಲಿಕೇಶನ್ ಓಪನ್ ಕೂಡ ಮಾಡಿಕೊಳ್ಳಬಹುದು. ಅದು ಸಿಂಪಲ್ ಟ್ರಿಕ್ಸ್ ಅಂತ. ನೀವು ವಾಲ್ಯೂಮ್ ಬಟನ್ ಅಪ್ ಡೌನ್ ಮಾಡಿದರೆ ಸ್ನೇಹಿತರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಹಾಗೆ ಹಲವಾರು ಫೀಚರ್ ಕೂಡ ಅದರಲ್ಲಿ ಅಪ್ಲಿಕೇಶನಲ್ಲಿ ಬರುತ್ತೆ. ಅದು ಹೇಗೆ ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಈ ವಿಡಿಯೋ ಸ್ಕಿಪ್ ಮಾಡಿದ ಕೊನೆತಕ್ಕ ನೋಡಿ, ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ನೀವು ಮೊದಲು ಸ್ನೇಹಿತರೆ ನಿಮ್ಮ ಸ್ಮಾರ್ಟ್ ಫೋನ್ ತೋಂದ ಮೇಲೆ ಸ್ನೇಹಿತರೆ ಅದರಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಗೂಗಲ್ ಪ್ಲೇಸ್ಟೋರಲ್ಲಿ ವಾಲ್ಯೂಮ್ ಬಟನ್ ಟ್ರಿಕ್ಸ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಇಲ್ಲಿ ಹಲವಾರು ನಿಮಗೆ ಅಪ್ಲಿಕೇಶನ್ ಕೂಡ ಬರುತ್ತವೆ, ಅದರಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ ಯಾವುದು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಲಿಂಕ್ ಕೊಡಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇಲ್ಲವಾ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಆಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಹಾಗೆ ಇದರಲ್ಲಿ ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ. ಪರ್ಮಿಷನ್ ಕೇಳಿದಾಗ ನೀವು ಅದಕ್ಕೆ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಟ್ಟಾಗ ಸ್ನೇಹಿತರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ಹಾಗೆ ಪರ್ಮಿಷನ್ ಕೊಡಿ ಸ್ನೇಹಿತರೆ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಟಾರ್ಚ್ ಸಿಂಬಲನ್ನು ಹಾಕಿದ್ದೀನಿ ಸ್ನೇಹಿತರೆ, ಯಾಕಂದರೆ ಟಾರ್ಚ್ ಅಂದರೆ ಟಾರ್ಚ್ ಆನ್ ಇದೆ ಸ್ನೇಹಿತರೆ. ಟಾರ್ಚ್ ನೀವು ಒಂದು ಸಲ ಕ್ಲಿಕ್ ಮಾಡಿದಾಗ ನಿಮಗೆ ಟಾರ್ಚ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮೇಲೆ ಈ ಕಾಣುತ್ತಲ್ಲ ಇದ್ರ ಮೇಲೆ ಆನ್ ಮಾಡ್ಕೋತೀರಿ, ಆನ್ ಆಪ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಮೈನಸ್ ಕೂಡ ಕಾಣುತ್ತೆ, ಇದ್ರ ಮೈನಸ್ ಕ್ಲಿಕ್ ಮೇಲೆ ನಿಮಗೆ ಯಾವ ಥರ ಇಲ್ಲಿ ನೋಡ್ಬೋದು ಹಲವಾರು ಫೀಚರ್ ಕೂಡ ಕಾಣುತ್ತೆ. ಬ್ರೈಟ್ನೆಸ್ ಕೂಡ ಗೂಗಲ್ ಓಪನ್ ಆಗ್ಬೋದು, ಲಾಕ್ ಆಗ್ಬೋದು, ಸರ್ಚ್ ಆಗ್ಬೋದು, ಹಾಗೆ ಹಲವಾರು, ಮತ್ತು ಹಿಂದೆ ಬ್ಯಾಕ್ ಆಗ್ಬೋದು, ಕಾಪಿ ಆಗ್ಬೋದು, ಹಾಗೆ ಏನೇ ಹಲವಾರು ಇದ್ರೆ ಕೂಡ ಅದರಲ್ಲಿ ಫೀಚರ್ ಕೂಡ ಇದೆ ಸ್ನೇಹಿತರೆ. ಒಂದು ಸಲ ಇನ್ಸ್ಟಾಲ್ ಮಾಡ್ಕೊಂಡು ನೀವು ನೋಡಿ ಸ್ನೇಹಿತರೆ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೇಳುತ್ತೆ ಇಲ್ಲಿ ನಿಮ್ಗೆ ಯಾವ ಅಪ್ಲಿಕೇಶನ್ ಬೇಕು ಅಂತ, ಯಾವ ಫೀಚರ್ ಬೇಕು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಮ್ರಾ ಕೂಡ ಓಪನ್ ಆಗ್ಬೋದು ಸ್ನೇಹಿತರೆ. ಇಂಥ ಹಲವಾರು ಲಾಕರ್ ಆಗ್ಬೋದು, ಹಾಗೆ ಗ್ಯಾಲ್ರಿ ಓಪನ್ ಆಗ್ಬೋದು, ಸೆಟ್ಟಿಂಗ್ ಓಪನ್ ಆಗಿರ್ಬೋದು, ಮತ್ತು ಸ್ಕ್ರೀನ್ ಟಾಚ್ಗೆ ಇರ್ಬೋದು, ಮತ್ತು ಅಂದರೆ ಹಿಂದೆ ನಮಗೆ ಇದು ಬ್ಯಾಕ್ ಹೋಗಿರುತ್ತೆ ಅದು ಕೂಡ ಬರುತ್ತೆ, ಬ್ರೈಟ್ನೆಸ್ ಬರುತ್ತೆ, ವಾಯ್ಸ್ ಅಂದರೆ ವಾಯ್ಸ್ ರೆಕಾರ್ಡಿಂಗ್ ಹೋಗುತ್ತೆ, ಮತ್ತು ಪವರಿಂಗ್ ಅಂದರೆ ಲಾಕ್ ಆಗೋದು, ಸರ್ಚ್ ಆಗೋದು, ಹಾಗೆ ಹಲವಾರು ಇದರಲ್ಲಿ ಫೀಚರ್ ಕೂಡ ಬರುತ್ತೆ ಸ್ನೇಹಿತರೆ. ಮತ್ತು ಕಾಪಿ ಕೂಡ ಮಾಡ್ಕೋಬೋದು, ಹಾಗೆ ಹಲವಾರು ಫೀಚರ್ ಕೂಡ ಕಾಣುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ನೋಡಿ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದ್ರ ಸಿಂಪಲ್ ಮಾಡಿ ನೋಡಿ, ಟಾರ್ಚ್ ಮೇಲೆ ಕ್ಲಿಕ್ ಮಾಡಿ, ಟಾರ್ಚ್ ಮೇಲೆ ಕ್ಲಿಕ್ ಹಿಂಗೆ ಈ ಥರ ಸೆಲೆಕ್ಟ್ ಮಾಡಿ ಟಾರ್ಚ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಬ್ಯಾಡ ಅಂದರೆ ಮೈನಸ್ ಮೇಲೆ ಕ್ಲಿಕ್ ಮಾಡಿ ಮೈನಸ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನಾನು ಟಾರ್ಚ್ ಪ್ರಾರಂಭಿಸ್ಕೋತೀನಿ. ಟಾರ್ಚ್ ಮೇಲೆ ಒಂದು ಸಲ ಟಾರ್ಚ್ ನೀವು ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಟಾರ್ಚ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಮತ್ತು ಸ್ನೇಹಿತರೆ ಅಲ್ಲಿ ಸ್ಕ್ರೀನ್ ಲಾಕ್ ಆದಾಗ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ನಿಮ್ಮ ಸ್ಕ್ರೀನ್ ಲಾಕ್ ವರ್ಕ್ ಆಫ್ ಆದರೆ ವರ್ಕ್ ಆಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ.